ಹಾಯ್ ಫ್ರೆಂಡ್ಸ್, ಒಂದು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಸ್ತ್ರೀಯಲ್ಲಿ ಅನೇಕ ರೀತಿಯಾದಂಥ ಒಂದು ಲಕ್ಷಣಗಳನ್ನು ಕಾಣೋದಕ್ಕೆ ಸಿಗುತ್ತೆ. ಅದರಲ್ಲಿ ಮುಖ್ಯವಾದಂಥದ್ದು ಅವರ ತ್ವಚೆಯಲ್ಲಿ ಆಗುವಂಥ ಬದಲಾವಣೆ ಆಗ್ಬೋದು, ಅಥವಾ ಬಾಡಿಲಿ ಹೇರ್ಸ್ ಗ್ರೋತ್ ಆಗುವಂಥದ್ದಾಗಿರ್ಬೋದು, ಅಥವಾ ಒಂದು ಬಾಡಿಲಿ ಇಚ್ಚಿಂಗ್ ಇರಿಟೇಷನ್ ಆಗಿರುವಂಥದ್ದಾಗಿರ್ಬೋದು, ಅಥವಾ ತ್ವಚೆಯಲ್ಲಿ ಒಂದು ಗ್ಲೋ ಬರುವಂಥದ್ದಾಗಿರ್ಬೋದು, ಅಥವಾ ಪದೇ ಪದೇ ಒಂದು ಯೂರಿನೇಷನ್ ಪಾಸ್ ಮಾಡುವಂಥದ್ದಾಗಿರ್ಬೋದು, ಯೂರಿನ್ ಕಲರ್ ಚೇಂಜ್ ಆಗುವಂಥದ್ದಾಗಿರ್ಬೋದು, ಅಥವಾ ಬಾಡಿಲಿ ಪಾರ್ಟ್ಸಲ್ಲಿ ಆಗಾಗ ಒಂದು ಪೇಯ್ನ್ ಬರುವಂಥದ್ದಾಗಿರ್ಬೋದು, ಮತ್ತು ಒಂದು ಬೇಬಿ ಬಂಪ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಂದರೆ ಗರ್ಭದ ಒಂದು ಡೇ ಬೈ ಡೇ ಸೈಜಲ್ಲಿ ಆಗುವಂಥ ಒಂದು ಚೇಂಜಸ್ಸು ಡೆವಲಪ್ಮೆಂಟ್ ಆಗಿರ್ಬೋದು. ಈ ಅನೇಕ ರೀತಿಯಾದಂಥ ಚೇಂಜಸ್ಸು ಲಕ್ಷಣಗಳು ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇದರಲ್ಲಿ ಒಂದು ಪುಷ್ಟಿದಾಯಕವಾದ್ದು ಗರ್ಭಿಣಿ ಸ್ತ್ರೀಗೆ ಒಂದು ಪುಷ್ಟಿಯನ್ನು ತರುವಂಥ ಒಂದು ಲಕ್ಷಣ ಅಂತ ಹೇಳಿದ್ರೆ ಒಂದು ಬೇಬಿ ಬಂಪ್ ಡೆವಲಪ್ಮೆಂಟ್, ಒಂದು ಗರ್ಭದ ಬೆಳವಣಿಗೆ ಅಂತ ಹೇಳ್ಬೋದು. ಈ ಯುಟರಸ್ ಸೈಜ್ ಡೆವಲಪ್ಮೆಂಟ್ ವೀಕ್ ಬೈ ವೀಕ್ ಡೇ ಬೈ ಡೇ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಫಸ್ಟ್ ವೀಕಿಂದ ಹಿಡಿದು ಸೆಕೆಂಡ್ ವೀಕ್, ಥರ್ಡ್ ವೀಕ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಮತ್ತು ಯಾವ ತಿಂಗಳಲ್ಲಿ ಒಂದು ಗರ್ಭಾಶಯ ಒಂದು ಬೇಬಿ ಬಂಪ್ ಅನ್ನೋದು ಎಲ್ಲರಿಗೂ ಕಾಣಸಿಗುತ್ತೆ ಪ್ರೆಗ್ನೆಂಟ್ ಲೇಡಿಯಲ್ಲಿ, ಈ ಬೇಬಿ ಬಂಪಿಂದ ನಾವು ಯಾವ ಮಗು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಗಂಡು ಅಥವಾ ಹೆಣ್ಣು, ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯಲ್ಲೂ ಬೇರೆ ಬೇರೆ ರೀತಿಯಾದಂಥ ಒಂದು ಬೇಬಿ ಬಂಪ್ ಇರೋದಕ್ಕೆ ಕಾರಣ ಏನಾದರೂ ಇದೆಯೋ, ಒಬ್ಬರಲ್ಲಿ ಸಣ್ಣಕ್ಕೆ ಇರುವಂಥ ಬಂಪು, ಕೆಲವರಲ್ಲಿ ದೊಡ್ಡ ಒಂದು ಗರ್ಭ ಇರುವಂಥದ್ದು, ಇದಕ್ಕೆ ಏನಾದರೂ ಕಾರಣ ಇದೆಯಾ, ಮತ್ತು ಯಾವ ಏಜ್ ಅವ್ರಿಗೆ ಯಾವ ಒಂದು ಬಾಡಿಲಿ ಸಿಚುಯೇಷನ್ಗೆ ಬೇಬಿ ಬಂಪ್ ಸ್ಮಾಲ್ ಅಥವಾ ಬಿಗ್ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀ ತನ್ನ ಹೊಟ್ಟೆಯ ಗಾತ್ರ ಯಾವಾಗ ಹೊರಗೆ ಬಂದು ತಾನು ಗರ್ಭಿಣಿ ಅಂತ ಕಾಣಿಸೋದಕ್ಕೆ ಸಿಗುತ್ತೆ ಅನ್ನೋದು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, 12 ವೀಕ್ಸ್ ಮುಗಿತಾ ಇದ್ದಂಗೆ ಒಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಒಂದು ಗರ್ಭ ಅನ್ನೋದು ಆಚೆ ಬರೋದಕ್ಕೆ ಶುರುವಾಗುತ್ತೆ. ಗರ್ಭ ಅನ್ನೋದು ನಮಗೆ ಕಾಣಿಸೋದಕ್ಕೆ ಸಿಗುತ್ತೆ ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯಲ್ಲಿ. ಆದರೆ ಕೆಲವರಲ್ಲಿ ಈ ಗರ್ಭ ಅನ್ನೋದು ಸಣ್ಣಕ್ಕೆ ಇರುವಂಥದ್ದು ಮತ್ತು ದಪ್ಪಕ್ಕೆ ಇರುವಂಥದ್ದಕ್ಕೆ ಅನೇಕ ರೀತಿಯಾದಂಥ ಕಾರಣಗಳು ಇರುತ್ತೆ. ಈ ಕಾರಣಗಳೇನು ಅಂತ ಈಗ ನಾವು ತಿಳ್ಕೊಳ್ಳೋಣ. ಗರ್ಭಿಣಿ ಸ್ತ್ರೀಯಲ್ಲಿ ಹೊಟ್ಟೆ ಬೇಗ ಕಾಣಿಸೋದಕ್ಕೆ ಅಥವಾ ಲೇಟಾಗಿ ಒಂದು ಗರ್ಭ ಕಾಣಿಸೋದಕ್ಕೆ ಸಿಗೋದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತಂದರೆ ಏಜ್ ಆಫ್ ದ ಮದರ್ ಅಂತ ಹೇಳ್ಬೋದು, ತಾಯಿಯ ಒಂದು ವಯಸ್ಸು. ಇದು ತುಂಬ ಮುಖ್ಯವಾಗುತ್ತೆ. ವಯಸ್ಸು ಜಾಸ್ತಿ ಇರುವಂಥ ಮಹಿಳೆ ಗರ್ಭಾವಸ್ಥೆಗೆ ಬಂದಾಗ ಅವ್ರಿಗೆ ಹೊಟ್ಟೆ ತುಂಬ ಬೇಗ ಕಾಣೋದಕ್ಕೆ ಸಿಗುತ್ತೆ. ಅದೇ ಒಂದು ಕಡಿಮೆ ಏಜ್ ಇರುವಂಥ ಮಹಿಳೆ ಗರ್ಭಾವಸ್ಥೆಗೆ ಬಂದಾಗ ಅವ್ರಿಗೆ ಲೇಟಾಗಿ ಒಂದು ಗರ್ಭ ಕಾಣೋದಕ್ಕೆ ಸಿಗುತ್ತೆ. ಯಾಕೆಂದರೆ ಅವರ ಒಂದು ಹೊಟ್ಟೆಯಲ್ಲಿರುವಂಥ ಮಸ್ಕ್ಯುಲರ್ ಟಿಶ್ಯೂಸು ತುಂಬ ಮಜಬೂತಾಗಿರುತ್ತೆ, ಸ್ಟ್ರಾಂಗ್ ಅಂಡ್ ಹಾರ್ಡ್ ಆಗಿರುತ್ತೆ. ಎರಡನೇ ಒಂದು ಫ್ಯಾಕ್ಟರನ್ನು ನೋಡಿದ್ರೆ ಸೆಕೆಂಡ್ ಆರ್ ಥರ್ಡ್ ಪ್ರೆಗ್ನೆನ್ಸಿ. ಸೆಕೆಂಡ್ ಆರ್ ಥರ್ಡ್ ಪ್ರೆಗ್ನೆನ್ಸಿ ಇರುವಂಥ ಗರ್ಭಿಣಿ ಸ್ತ್ರೀಯಲ್ಲಿ ಹೊಟ್ಟೆ ಆಕಾರ ತುಂಬ ಬೇಗ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಯಾಕೆಂದರೆ ಆಲ್ರೆಡಿ ಮುಂಚಿನ ಒಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅವರ ಯುಟರಸ್ ಅನ್ನೋದು ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಲೂಸನ್ ಆಗಿರುತ್ತೆ. ಸೊ ಸೆಕೆಂಡ್ ಆರ್ ಥರ್ಡ್ ಪ್ರೆಗ್ನೆನ್ಸಿಯಲ್ಲಿ ಅವರ ಹೊಟ್ಟೆ ಆಕಾರ ತುಂಬ ಬೇಗ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಮದರ್ದು ಒಂದು ವೆಯ್ಟು. ಮದರ್ ವೆಯ್ಟ್ ಅನ್ನೋದು ಆಲ್ರೆಡಿ ಜಾಸ್ತಿ ಇದ್ದರೆ ಅಥವಾ ಫ್ಯಾಟ್ ಮುಂಚಿನಿಂದನೂ ಇತ್ತು ಅಂತಂದರೆ ಅಂಥವರಲ್ಲಿ ಒಂದು ಬೇಬಿ ಬಂಪ್ ಅನ್ನೋದು ಲೇಟಾಗಿ ಕಾಣೋದಕ್ಕೆ ಸಿಗುತ್ತೆ. ಅವರ ಸ್ಟಮಕಲ್ಲಿ ಆಗ್ಬೋದು ಅಥವಾ ಬಾಡಿಲಿ ಆಗ್ಬೋದು ಫ್ಯಾಟು ಮತ್ತು ಒಂದು ವೆಯ್ಟ್ ಅನ್ನೋದು ಜಾಸ್ತಿ ಇತ್ತು ಅಂತಂದರೆ ಅವ್ರು 4 ಮಂತ್ಸ್ ಕಂಪ್ಲೀಟ್ ಆದಮೇಲೇ ಒಂದು ಬೇಬಿ ಒಂದು ಸೈಜ್ ದೊಡ್ಡದಾದ್ಮೇಲೇ ಒಂದು ಬೇಬಿ ಬಂಪ್ ಅನ್ನೋದು ನಮಗೆ ಕಾಣೋದಕ್ಕೆ ಸಿಗುತ್ತೆ. ಆಲ್ರೆಡಿ ಅವರ ಬಾಡಿಯಲ್ಲಿ ಇರುವಂಥ ಫ್ಯಾಟು ಅವರ ಬೇಬಿ ಬಂಪನ್ನು ಕವರ್ ಮಾಡಿ ಬೇಬಿ ಬಂಪ್ ಅನ್ನೋದು ಲೇಟಾಗಿ ಕಾಣೋದಕ್ಕೆ ನಮಗೆ ಸಿಗುತ್ತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಟ್ವಿನ್ ಬೇಬೀಸ್. ಗರ್ಭದಲ್ಲಿ ಒಂದಕ್ಕಿಂತ ಜಾಸ್ತಿ ಮಗು ಡೆವಲಪ್ ಆಗ್ತಾ ಇದೆ ಅಂತಂದರೆ ಅಂಥವರಲ್ಲಿ 3rd ಮಂತಿಂದನೇ ಬೇಬಿ ಬಂಪ್ ನಮಗೆ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಮೋರ್ ದ್ಯಾನ್ 1 ಕಿಡ್ ಗರ್ಭದಲ್ಲಿ ಬೆಳೀತಾ ಇದೆ ಅಂತಂದರೆ ಆ ಮಕ್ಕಳಿಗೆ ಒಂದು ಯುಟರಸ್ ಸೈಜ್ ಅನ್ನೋದು ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಆದ್ದರಿಂದ 3rd ಮಂತಿಂದನೇ ಒಂದು ಬೇಬಿ ಬಂಪ್ ಅನ್ನೋದು ಕಾಣೋದಕ್ಕೆ ಸಿಕ್ಕಿದ್ರೆ ಅಂಥವ್ರಿಗೆ ಮೋರ್ ದ್ಯಾನ್ 1 ಕಿಡ್ ಗರ್ಭದಲ್ಲಿ ಇದೆ ಅಂತ ನಾವು ತಿಳ್ಕೊಬೋದು. ನೆಕ್ಸ್ಟ್ ಒಂದು ಫ್ಯಾಕ್ಟರ್ ಅಂತ ನೋಡೋದಾದರೆ ಬಾಡಿ ಫಾರ್ಮೇಷನ್. ಗರ್ಭಿಣಿ ಸ್ತ್ರೀಯ ಒಂದು ಬಾಡಿ ಫಾರ್ಮೇಷನ್ ಮೇಲೂ ಅವರ ಗರ್ಭ ಬೇಗ ಕಾಣುವಂಥದ್ದು ಲೇಟಾಗಿ ಕಾಣುವಂಥದ್ದು ಡಿಪೆಂಡ್ ಆಗುತ್ತೆ. ಒಂದು ಗರ್ಭಿಣಿ ಸ್ತ್ರೀ ಹೈಟ್ ಆಗಿ ಇತ್ತು ಅಂತಂದರೆ ಅಂಥವರಲ್ಲಿ ಒಂದು ಬೇಬಿ ಬಂಪ್ ಅನ್ನೋದು 4th ಮಂತ್ 5th ಮಂತಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಅದೇ ಶಾರ್ಟ್ ಆಗಿರುವಂಥ ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಆದಷ್ಟು ಬೇಗ ಒಂದು 3rd ಮಂತ್ ಎಂಡಿಂಗಲ್ಲಿ ಅಥವಾ ಒಂದು 4th ಮಂತಲ್ಲೇ ಒಂದು ಬೇಬಿ ಬಂಪ್ ಅನ್ನೋದು ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಯುಟರಸ್ದು ಪೊಸಿಷನ್. ಯುಟರಸ್ದು ಪೊಸಿಷನ್ ಇಂದನು
ಸಹ ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಹೊಟ್ಟೆ ತುಂಬ ಬೇಗ ಬರುವಂಥದ್ದು ಅಥವಾ ಲೇಟಾಗಿ ಕಾಣಿಸುವಂಥದ್ದು ಆಗ್ತಾ ಇರುತ್ತೆ. ಯುಟರಸ್ ಪೊಸಿಷನ್ ಅನ್ನೋದು ಫ್ರಂಟಲ್ಲಿ ಇತ್ತು ಅಂತಂದರೆ ಒಂದು ರೀತಿಯಾದಂಥ ಬೇಬಿ ಬಂಪು ಲೇಟಾಗಿ ಕಾಣಿಸೋದಕ್ಕೆ ಸಿಗುತ್ತೆ. ಅಥವಾ ಯುಟರಸ್ ಪೊಸಿಷನ್ ಅನ್ನೋದು ಬ್ಯಾಕ್ ಸೈಡ್ಗೆ ಇತ್ತು ಅಂತಂದರೆ ಗರ್ಭಿಣಿ ಸ್ತ್ರೀಯಲ್ಲಿ ಅಂಥವ್ರಿಗೆ ಒಂದು ಬೇಗ ಬೇಬಿ ಬಂಪ್ ಕಾಣಿಸೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಥವಾ ಒಂದು ಗ್ಯಾಸ್ ಫಾರ್ಮೇಷನ್ ಇನ್ ಸ್ಟಮಕ್ ಅಂತ ಹೇಳ್ಬೋದು. ಗ್ಯಾಸ್ ಫಾರ್ಮೇಷನ್ ಅನ್ನೋದು ಗರ್ಭಿಣಿ ಸ್ತ್ರೀಯಲ್ಲಿ ಒಂದು ಕಾಮನ್ ಆಗಿರುವಂಥ ಪ್ರಾಬ್ಲಮ್ಮು. ಈ ಗ್ಯಾಸಿಂದ ಕೆಲವೊಮ್ಮೆ ಗರ್ಭ ಅನ್ನೋದು ತುಂಬ ಬೇಗ ಆಚೆ ಬರುವಂಥ ಸಾಧ್ಯತೆ ಇದೆ. ತುಂಬ ಬೇಗ ಕಾಣಿಸೋದಕ್ಕೆ ಈ ಒಂದು ಪ್ರಾಬ್ಲಮ್ ಸಹ ಕಾರಣ ಆಗ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಮಗುವಿನ ಆಕಾರ ಅಥವಾ ಸೈಜು. ಮಗುವಿನ ಸೈಜು ಅಥವಾ ಆಕಾರ ದೊಡ್ಡದಾಗಿ ಇತ್ತು ಅಂತಂದರೆ ಅಂಥವರಲ್ಲಿ ತುಂಬ ಬೇಗ ಒಂದು ಬೇಬಿ ಬಂಪು ಕಾಣಿಸೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಎಲ್ಲ ಫ್ಯಾಕ್ಟರ್ಸನ್ನು ನೋಡಿ ಒಂದು ಬೇಬಿ ಬಂಪ್ ಯಾವಾಗ ಬೇಗ ಬರುತ್ತೆ, ಯಾವಾಗ ಲೇಟಾಗಿ ಬರುತ್ತೆ ಅಂತ ನಾವು ತಿಳ್ಕೊಬೋದಾಗಿದೆ. ನಮ್ಮ ಓಲ್ಡ್ ವೈಫ್ ಟೇಲ್ಸನ್ನು ನೋಡೋದಾದರೆ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಸೇ 8th ಮತ್ತು 9th ಮಂತಲ್ಲಿ ಒಂದು ಗರ್ಭಿಣಿಯ ಹೊಟ್ಟೆಯ ಒಂದು ಶೇಪು ಮತ್ತು ಸೈಜ್ ಅನ್ನೋದು ತುಂಬ ಕಡಿಮೆ ಇತ್ತು ಅಂತಂದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾ ಇದ್ರು. ಮತ್ತು ಹೊಟ್ಟೆಯ ಆಕಾರ ಎಗ್ ಶೇಪಲ್ಲಿ ಪಾಯಿಂಟೆಡ್ ಆಗಿ ಇತ್ತು ಅಂತಂದರೆ ಅಂಥವ್ರಿಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಒಂದು ರೌಂಡ್ ಶೇಪಲ್ಲಿ ಪಾಟ್ ಶೇಪಲ್ಲಿ ಒಂದು ಗರ್ಭ ತುಂಬ ದೊಡ್ಡದಾಗಿ ತುಂಬ ಸ್ಪ್ರೆಡ್ ಆಗಿತ್ತು ಹೊಟ್ಟೆ ಅಂತ ಹೇಳಿದ್ರೆ ಅಂಥವ್ರಿಗೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ. ಮತ್ತು ಬೇಬಿ ಯಾವ ಸೈಡಲ್ಲಿ ಜಾಸ್ತಿ ಇರುತ್ತೆ, ಗಂಡು ಪಾಪು ಅಥವಾ ಹೆಣ್ಣು ಪಾಪು ಅಂತ ನೋಡೋದಾದರೆ ನಮ್ಮ ಓಲ್ಡ್ ವೈಫ್ ಟೇಲ್ಸ್ ಪ್ರಕಾರ ರೈಟ್ ಸೈಡ್ ಯುಟರಸಲ್ಲಿ ಒಂದು ಜಾಸ್ತಿ ಹೆವಿನೆಸ್ ಇತ್ತು ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ. ಮತ್ತು ಕೆಲವು ರಿಸರ್ಚಸ್ ಪ್ರಕಾರವೂ ಸಹ ಇದು ಹೇಳುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಹೆವಿನೆಸ್ ಇತ್ತು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ. ಸೊ ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.